नमस्कार स्नेहित्री ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷ ಪೂರ್ತಿ ಈ ರಾಶಿಯವರಿಗೆ ಶುಕ್ರ ದೆಸೆ ಆರಂಭವಾಗಲಿದೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಈ ರಾಶಿಯವರ ಮೇಲೆ ಬರಲಿದೆ ಹಾಗಾದ್ರೆ ಬನ್ನಿ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಏಕಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಎಷ್ಟೇ ದೇವ ದೇವಸ್ಥಾನ ಜ್ಯೋತಿಷ್ಯರಲ್ಲಿ ತೋರಿಸಿ ಪರಿಹಾರ ಸಿಗದೆ ಮನನೊಂದಿದ್ರೆ ಡಿಸ್ಪ್ಲೇ ಆಗ್ತಿದೆ ರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಳ್ಳಿ ಹಣಕಾಸಿನ ವಿಷಯದಲ್ಲಿ ನೀವು ಸ್ವಲ್ಪ ವಿಜಯವನ್ನ ಸಾಧಿಸಲಿದ್ದೀರಿ ಇನ್ನು ಕೆಲಸದ ವಿಷಯದ ಬಗ್ಗೆ ಹೇಳೋದಾದ್ರೆ ಕೆಲಸದಲ್ಲಿ ಲಾಭ ಹೆಚ್ಚಾಗ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ ವಿಶೇಷವಾಗಿ ಕುಟುಂಬದ ಜನರಿಗೆ ಖುಷಿ ಸಿಗುತ್ತೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ವ್ಯಾಪಾರದಲ್ಲಿ ಉತ್ತಮವಾದಂತಹ ಲಾಭವನ್ನ ಪಡೆಯಬಹುದು ಒಳ್ಳೆಯ ಸಹೋದರರು ಕೂಡ ನಿಮ್ಮ ಪರವಾಗಿ ಮಾತನಾಡುತ್ತಾರೆ ವ್ಯಾಪಾರಿಗಳು ಅತ್ಯುತ್ತಮ ಲಾಭವನ್ನ ಪಡೆದುಕೊಳ್ತಾರೆ ಆರ್ಥಿಕತೆಯೂ ಕೂಡ ಬದಲಾಗ್ತದೆ ಇದರಿಂದಾಗಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿದೆ ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಕಠಿಣ ಹೋರಾಟದ ಫಲವಾಗಿ ಸಾಕಷ್ಟು ಹಣವನ್ನು ಸಂಪಾದಿಸುವುದಕ್ಕೆ ದಾರಿ ಸಿಗುತ್ತೆ ವ್ಯಾಪಾರಿಗಳಿಗೆ ಲಾಭ ಸಿಗುತ್ತೆ ಹಣಕಾಸಿನ ಸ್ಥಿತಿಯೂ ಕೂಡ ಉತ್ತಮವಾಗಿರುತ್ತೆ ಕಂಕಣ ಭಾಗ್ಯವೂ ಕೂಡಿ ಬರಲಿದ್ದು ದಿನದಲ್ಲಿ ಒಮ್ಮೆ ಶಿವನ ಆರಾಧನೆ ಮಾಡಿ ವಾರದಲ್ಲಿ ಶನಿವಾರ ಹಸುವಿಗೆ ಏನಾದರೂ ದಾನ ಕೊಡೋದ್ರಿಂದ ಇನ್ನೂ ಉತ್ತಮ ಫಲ ಪಡೆಯಬಹುದಾಗಿದೆ ಹಾಗಾದ್ರೆ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಿರುವಂತಹ ಶುಕ್ರ ದಿಸಿಗೆ ಪಾತ್ರರಾಗ್ತಿರುವಂತಹ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೇಷ ರಾಶಿ ಕಟಕ ರಾಶಿ ಮಕರ ರಾಶಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಮಂಜುನಾಥ ಸ್ವಾಮಿ ಅಂತ ಕಮೆಂಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು